ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಳಿ ತಪ್ಪಿದೆ ಅನ್ನುವಂತಹ ಚರ್ಚೆ ನಡೀತಾ ಇರುವಾಗಲೇ ರಾಜಧಾನಿಯಲ್ಲಿ ಬಿಜೆಪಿ ಕಾರ್ಪೊರೇಟರ್ ಪತಿಯನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಅಂತ ಹೇಳ್ತಾ ಇರುವಾಗಲೇ ಕಾರ್ಪೊರೇಟರ್ ಪತಿ ಹತ್ಯೆ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. ಬೆಂಗಳೂರಲ್ಲಿ ಮಠ ಮಠ ಮಧ್ಯಾಹ್ನವೇ ಮತ್ತೊಂದು ಹೆಣಬಿದ್ದಿದೆ. ಛಲವಾದಿಪಾಳ್ಯ ವಾರ್ಡ್ ಬಿಜೆಪಿ ಕಾರ್ಪೊರೇಟರ್ ರೇಖಾಪತಿ ಕದಿರೇಶ್ನನ್ನ ಕಾಟನ್ಪೇಟೆ ಅಂಜಿನಪ್ಪ ಗಾರ್ಡನ್ನ ಮುನೇಶ್ವರ ಸ್ವಾಮಿ ದೇವಸ್ಥಾನ ಬಳಿ 4 ಜನ ದುಷ್ಕರ್ಮಿಗಳ ತಂಡ ಬರ್ಬರವಾಗಿ ಹತ್ಯೆ ಮಾಡಿದೆ. ಆರೋಪಿ ವಿನಯ್ ಮತ್ತು ಆತನ ಟೀಮ್ ಕದಿರೇಶ್ನ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಎಂದು ಪಶ್ಚಿಮ ವಿಭಾಗದ ಡಿಸಿಪಿ ಅನುಚೇತ್ ಹೇಳಿದ್ದಾರೆ. ಕ್ಲೀನಿಂಗ್ ಮಾಡಿಸೋ ಸಮಯದಲ್ಲಿ ಸುಮಾರು 3:45 4 ಜನ ಬಂದು ಹಿಂದ್ಗಡೆಯಿಂದ ಬಂದು ಮಾರಕಾಸ್ತ್ರಗಳಿಂದ ಅವ್ರಿಗೆ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿದ್ದಾರೆ. ಕಂಪ್ಲೇಂಟನ್ನು ಅವರ ತಮ್ಮನಿಂದ ಪಡ್ಕೊಂಡಿದ್ದೀವಿ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಸುಮಾರು 4 ತಂಡಗಳನ್ನು ಮಾಡಿದ್ದೀವಿ. ಇನ್ನು ಕೊಲೆಯಾದ ಕದಿರೇಶ್ ರೌಡಿ ಶೀಟರ್. ಕದಿರೇಶ್ ಕೊಲೆಗೆ ಗ್ಯಾಂಗ್ ಒಂದು ಈ ಹಿಂದೆ ಸ್ಕೆಚ್ ಹಾಕಿತ್ತು. ಈ ಬಗ್ಗೆ ಪೊಲೀಸರು ಸೂಚನೆ ಕೊಟ್ಟಿದ್ದರಿಂದ 10-20 ಹುಡುಗರನ್ನ ಇಟ್ಕೊಂಡೇ ಕದಿರೇಶ್ ತಿರುಗುತ್ತಿದ್ದರು. ಆದ್ರೆ ಇವತ್ತು ಇನ್ನೊಂದು ಗ್ಯಾಂಗ್ ಕದಿರೇಶ್ ಹತ್ಯೆ ಮಾಡಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದ್ದು ಕದಿರೇಶ್ ಶವ ಇಟ್ಟಿರೋ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ 200 ಹೆಚ್ಚು ಮಂದಿ ಜಮಾಯಿಸಿದ್ರು. ಹೆಚ್ಚುವರಿ ಪೊಲೀಸ್ ಆಯುಕ್ತ ಬಿಕೆ ಸಿಂಗ್, ಡಾಕ್ಟರ್ ಶರಣಪ್ಪ ಭೇಟಿ ನೀಡಿ ಜನರನ್ನ ಹದ್ದುಬಸ್ತಿಗೆ ತಂದರು. ಇನ್ನು ಕದಿರೇಶ್ ಕೊಲೆ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಎಂದು ಬಿಜೆಪಿ ವಕ್ತಾರ ಎನ್ ಆರ್ ರಮೇಶ್ ಆರೋಪಿಸಿದ್ದಾರೆ. ಆರ್ ಅಶೋಕ್ ಕೂಡ ಇದೇ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಈ ರಾಜ್ಯದಲ್ಲಿ ಕಾನೂನು ಇದೆ ಅಂತ ಯಾರ ಹತ್ರ ಹೇಳಬೇಕು? ಮೊನ್ನೆ ಸಂತೋಷ್ ಕೊಲೆ, ಒಂದು ವಾರದಿಂದ ಸಂತೋಷ್ ಕೊಲೆ ಆಯಿತು ಶಿವಾಜಿನಗರದಲ್ಲಿ. ಇವತ್ತು ಚಾಮರಾಜಪೇಟೆಯಲ್ಲಿ ಮತ್ತೊಂದು ಬಿಜೆಪಿಯ ದಲಿತ ಕಾರ್ಯಕರ್ತ, ದಲಿತ ಸಂಘಟನೆಯಿಂದ ಬಂದಂಥ ಹೋರಾಟಗಾರ, ಅವರ ಕೊಲೆ ಆಗ್ತಾ ಇದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದು, ಪ್ರಕರಣ ತನಿಖೆಯಾಗುವವರೆಗೂ ಈ ಬಗ್ಗೆ ಏನು ಹೇಳಲ್ಲ ಎಂದರು. ತನಿಖೆ ಆಗ್ತಾ ಇದೆ, 4 ತಂಡ ರಚನೆ ಮಾಡಿದ್ದಾರೆ. ಆದಷ್ಟು ಬೇಗ 4 ಜನರನ್ನ ಬಂಧಿಸ್ತಾರೆ. ಮತ್ತೆ ಅವರು ಇದೇ ಬಡಾವಣೆಯಲ್ಲಿ ಇದ್ದವರು. ಈಗ ಇತ್ತೀಚೆಗೆ ಒಂದು ಎಷ್ಟು ದಿನ ಆಯಿತು, 4 ಒಂದು 4 ತಿಂಗಳ ಮುಂಚೆ ಬೇರೆ ಎಲ್ಲ ಬಡಾವಣೆಗಳಲ್ಲಿ ಹೋಗಿ ಚಂದ್ರಾ ಲೇಔಟ್ಗೆ ಹೋಗಿ ನೆನೆಸಿದ್ರಂತೆ. ಕಾರಣ ಏನು ಅಂತ ಗೊತ್ತಿಲ್ಲ. ಇದು ತನಿಖೆ ಆದ್ಮೇಲೆ ಸ್ಪಷ್ಟ ಕಾರಣ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಬಿಜೆಪಿ ಕಾರ್ಪೊರೇಟರ್ ಪತಿ ಹತ್ಯೆ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಸಿದ್ದು, ನಿಜಕ್ಕೂ ಕೊಲೆ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆಯಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ.